ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಕೊಬ್ಬರಿ ಲಾಡು ಮಾಡೋದನ್ನು ತೋರಿಸ್ತೀನಿ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಇದು ಬೆಲ್ಲದಲ್ಲಿ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಕ್ಕಳಿಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಕೊಡ್ತಾ ಇದ್ದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ಯಾವ ರೀತಿ ಮಾಡೋದಂತ ನಾನು ತೋರಿಸ್ತೀನಿ. ಈಗ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು. ಬನ್ನಿ, ಇದನ್ನು ಮಾಡೋ ರೀತಿ ನನಗೆ ತೋರಿಸ್ತೀನಿ. ನೋಡಿ, ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ಒಡೆದು ಮಾಡಿದ್ರೆ ಅಂದರೆ ತುಂಬ ರುಚಿಯಾಗಿರುತ್ತೆ. ಈಗ ತೆಂಗಿನಕಾಯಿ ಎಲ್ಲ ಒಡೆದಿದ್ದೀನಿ, ಹಿಂದೆಗಡೆ ಇರೋವಂಥ ಚಿಪ್ಪೆ ತೆಗೆದಿದ್ದರೂ ಪರವಾಗಿಲ್ಲ. ಈಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳು ಮಾಡಿಕೊಂಡು ಮಿಕ್ಸಿಯಲ್ಲಿ ನೀರು ಹಾಕ್ತೀರಾ, ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೋಡಿ, ಕೊಬ್ಬರಿ ಜೊತೆಯಲ್ಲಿ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ತೀನಿ. ನೀರು ಹಾಕ್ತೀರಾ, ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ಸಾಕು, ತುಂಬ ನುಣ್ಗಿಲ್ದಿದ್ರೂ ಪರವಾಗಿಲ್ಲ. ಈಗ ಇದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನಾನು ತೋರಿಸ್ತೀನಿ. ಬೆಲ್ಲ, ನಾವು ಪುಡಿ ಮಾಡಿರೋಂಥ ತೆಂಗಿನಕಾಯಿ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ಒಂದು ಸ್ವಲ್ಪ ತುಪ್ಪ ಆದರೆ ಸಾಕು. ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ. ಮೊದಲಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಜಾಸ್ತಿ ತುಪ್ಪ ಹಾಕ್ಬಾರ್ದು, ನಾವು ಸ್ವಲ್ಪ ಹಾಕಿದ್ರೆ ಸಾಕು. ನಾವು ಎಷ್ಟು ಹಾಕಿದ್ರೆ ಕೂಡ ಲಾಸ್ಟಲ್ಲಿ ಪೂರ್ತಿಯಾಗಿ ಬಂದ್ಬಿಡುತ್ತೆ. ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಇರುತ್ತೆ, ಅದರಿಂದ ತುಂಬ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಪ್ಪದಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲು ಬಾದಾಮಿ ಮತ್ತು ಗೋಡಂಬಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಬೇಕು. ಮೊದಲೇ ದ್ರಾಕ್ಷಿ ಹಾಕಿದ್ರೆ ಕಪ್ಪಾಗ್ಬಿಡುತ್ತೆ, ಅದಕ್ಕೋಸ್ಕರ ಇವೆರಡು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಅದನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕ್ತೀನಿ, ಒಣ ದ್ರಾಕ್ಷಿ. ಈಗ ಅದನ್ನೆಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಫ್ರೈ ಆಗಿದೆ. ಈಗ ತುಂಬ ಸೀಟ್ಸ್ ಹಾಕೋಗ್ಬಾರ್ದು, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ಎಲ್ಲ ಫ್ರೈ ಆಗಿದೆ, ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ. ನೋಡಿ, ಇಷ್ಟಾದರೆ ಈ ಥರ ಕಲರ್ ಬಂದರೆ ಸಾಕು. ನೋಡಿ, ಎಲ್ಲ ತೊಗೊಳ್ತಾ ಇದ್ದೀನಿ. ಈಗ ಇದೆಲ್ಲ ತೆಗೆದ್ಮೇಲೆ ಅಷ್ಟೇ ತುಪ್ಪ ಸಾಕು, ಇನ್ನು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು. ಅದೇ ತುಪ್ಪದಲ್ಲೇ ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಬೇಕು. ಈಗ ಫ್ರೈ ಮಾಡಿ ಎಲ್ಲ ತೊಗೊಂಡಿದ್ದೀನಿ. ಈಗ ಅದೇ ತುಪ್ಪಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲ ಎರಡು ಸೇರಿಸಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಜೊತೆಯಲ್ಲೇ ಬೆಲ್ಲನೂ ಕೂಡ ಹಾಕಬೇಕು. ಎಷ್ಟು ಸಿಹಿ ಬೇಕೋ ನೋಡಿಕೊಂಡು ಬೆಲ್ಲ ಸೇರಿಸ್ಕೊಳ್ಬೇಕು. ತುಂಬ ಜಾಸ್ತಿ ಸಿಹಿ ತಿನ್ನೋರು ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು, ಕಮ್ಮಿ ತಿನ್ನೋರು ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ನೀರು ಹಾಕಬೇಕು, ಒಂದು ತುಂಬ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿದ್ರೆ ಸಾಕು, ಅದು ಬೆಲ್ಲ ಸ್ವಲ್ಪ ಕರಗೋದಕ್ಕೋಸ್ಕರ ಅಷ್ಟೇ. ಈಗ ಇದನ್ನು ನಾವು ಕೈ ಬಿಡದೆ ಇದನ್ನು ಕಲಿಸ್ತಾನೆ ಇರಬೇಕು. ನೋಡಿ, ಕೈ ಬಿಡದೇ ನಾವು ಕಲಿಸ್ತಾನೆ ಇರಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕಲಿಸ್ಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಆಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಬೆಲ್ಲ ಎಲ್ಲ ಕರಗ್ತಾ ಬಂದಾಗ ಅದನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಆದಾಗ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಹಬ್ಬಗಳಲ್ಲಿ ನಾವು ಈ ರೀತಿ ಮಾಡಿ ಒಂದು ತಿಂಗಳು ಅಥವಾ ಎರಡು ತಿಂಗಳಿಂದನೇ ಮಾಡಿ ಇಟ್ಕೊಳ್ಬೋದು. ಏನು ಕೆಡೋದಿಲ್ಲ, ಸ್ಮೆಲ್ ಕೂಡ ಏನು ಬರೋದಿಲ್ಲ, ತುಂಬ ಚೆನ್ನಾಗಿ ಗಮ್ ಅಂತ. ನಾವು ಫ್ರೆಶ್ಶಾಗಿ ಯಾವ ರೀತಿ ಮಾಡಿರ್ತೀವೋ ಸೇಮ್ ಅದೇ ಥರನೇ ಇರುತ್ತೆ. ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ನಮಗೆ ಟೈಮ್ ಸಿಗೋದಿಲ್ಲ, ಈ ರೀತಿ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಗಣಪತಿ ಹಬ್ಬ, ವರಲಕ್ಷ್ಮಿ ಹಬ್ಬ ಇದಕ್ಕೆಲ್ಲನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕೈ ಬಿಡದೆ ನಾವು ಕಲಿಸ್ತಾನೆ ಇರಬೇಕು. ನೋಡಿ, ಇವಾಗ ಒಂದು ಸ್ವಲ್ಪ ನಾವು ಕೈಯಲ್ಲಿ ಎತ್ಕೊಂಡು ನೋಡಬೇಕು, ತುಂಬ ಬಿಸಿ ಇರುತ್ತೆ ಬೆಲ್ಲದ ಪದಾರ್ಥ ಏನೇ ಆದ್ರೂ. ನೋಡಿ, ಸ್ವಲ್ಪ ಈ ರೀತಿ ಕೈಯಲ್ಲಿ ಎತ್ಕೊಂಡು ನೋಡಬೇಕು ನಾವು. ಮಂದವಾಗಿ ಬಂದರೆ ಸಾಕು, ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ. ತಿಕ್ಕಾಗಿ ಕೈ ಬೆರಳು ಅಂಟ್ಕೊಳ್ಳೋ ಥರ ಇರಬೇಕು, ಆ ರೀತಿ ಪಾಕ ಬಂದರೆ ಸಾಕು. ನೋಡಿ, ಈ ರೀತಿ ಕಲಿಸ್ತಾನೆ ಇರಬೇಕು. ಆದರೆ ನಾವು ಹಾಕಿರೋಂಥ ನೀರು ಮತ್ತು ಬೆಲ್ಲದಲ್ಲಿ ಬಂದಿರೋಂಥ ಪಾಕ ಎಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ನೋಡಿ, ಪೂರ್ತಿಯಾಗಿ ಎಲ್ಲ ಡ್ರೈ ಆಗ್ತಾ ಇದೆ. ನೋಡಿ, ಒಂದು ಚೂರು ಕೂಡ ನೀರಿನ ಅಂಶ ಆಗಲಿ ಆ ಬೆಲ್ಲದ ಪಾಕ ಆಗಲಿ ಏನೂ ಇಲ್ಲ, ಎಲ್ಲ ಡ್ರೈ ಆಗ್ತಾ ಇದೆ. ಪೂರ್ತಿಯಾಗಿ
ಆ ತೆಂಗಿನಕಾಯಿ ಬೆಲ್ಲ ಎರಡೂ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ. ಈ ರೀತಿ ನೋಡಿ, ಈ ರೀತಿ ಬಂದರೆ ಸಾಕು ನೋಡಿ, ಇಷ್ಟಾದರೆ ಸಾಕು. ಈಗ ಇದು ರೆಡಿಯಾಗಿದೆ, ಇದು ರೆಡಿಯಾಗಿದೆ. ಇವಾಗ ಒಲೆ ಆರಿಸಿ ಇದನ್ನು ತಣ್ಣಗೆ ಮಾಡ್ಕೋಬೇಕು ನೋಡಿ. ಪೂರ್ತಿಯಾಗಿ ತಣ್ಣಗಾಗಬಾರ್ದು, ನಮ್ಮ ಕೈಗೆ ಎಷ್ಟು ಬಿಸಿ ಹಿಡಿಯೋಕ್ಕಾಗುತ್ತೋ ಅಷ್ಟು ಬಿಸಿ ಇದ್ದರೆ ಸಾಕು, ಪೂರ್ತಿ ತಣ್ಣಗಾಗೋ ತನಕ ಕಾಯಬಾರ್ದು. ಈಗ ಇದನ್ನು ನಾವು ನೋಡಿ ಕರೆಕ್ಟಾಗಿದೆ ಇವಾಗ. ಈಗ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕಲಸಿ ಇದನ್ನು ಉಂಡೆ ಕಟ್ಟಬೇಕು. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಮಾಡಿ ಮನೆಯಲ್ಲಿ ಇಟ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿ ಮಕ್ಕಳ ಕೈಯಲ್ಲಿ ಒಂದೊಂದು ಕೊಡ್ತಾ ಇದ್ದರೆ ಈ ಬೆಲ್ಲದಿಂದ ಮಾಡಿರೋದ್ರಿಂದ ಕಬ್ಬಿಣಾಂಶ ಚೆನ್ನಾಗಿ ಸಿಗುತ್ತೆ, ಮತ್ತು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇರಬೇಕು ಒಂದೊಂದು ಆಗಾಗ ನೋಡಿ. ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ನೋಡಿ. ತುಂಬ ರುಚಿಕರವಾದ ಆರೋಗ್ಯಕರವಾದ ಬೆಲ್ಲದಲ್ಲಿ ಮಾಡಿರೋವಂಥ ಕೊಬ್ಬರಿ ಲಾಡು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಮಾಡಿ ಸ್ಟೋರ್ ಮಾಡಿಟ್ಕೋಬೋದು, ಯಾರಾದರೂ ಬಂದಾಗ ನಾವು ಕೊಟ್ಟಾಗ ಅವ್ರಿಗೂ ಖುಷಿ ಪಟ್ಕೊಂಡು ತಿಂತಾರೆ. ಸಣ್ಣ ಸಣ್ಣ ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಡ್ತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.